ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಕೊನೆಗೂ ಪ್ರತಾಪ್ ಚಂದ್ರ ಶೆಟ್ಟಿ ರಾಜೀನಾಮೆ ನೀಡಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಬಸವರಾಜ ಹೊರಟ್ಟಿಗೆ ಗೆಲುವು ಬಹುತೇಕ ಖಚಿತವಾಗಿದ್ದು, ಈ ಕಾರಣಕ್ಕೆ ಮೇಲ್ಮನೆಯ ಕಲಾಪವನ್ನು 2 ದಿನಗಳ ಕಾಲ ಮುಂದೂಡುವಂತ ಸಿದ್ಧತೆ ಸಹ ನಡೆಸಿದ್ದಾರೆ. ಸದನದಲ್ಲಿ ನಡೆದ ಘಟನೆಗಳು ನಾಡಿನ ಜನತೆ ಎದುರು ತಲೆ ತಗ್ಗಿಸುವ ಸ್ಥಿತಿ ಬಂದಿದೆ. ಈಗ ನನ್ನ ಜವಾಬ್ದಾರಿ ಮುಗಿದಿದೆ, ನಾನು ನಿರಾಳನಾಗಿದ್ದೇನೆ. ಪರಿಷತ್ ಸಭಾಪತಿ ಸ್ಥಾನಕ್ಕೆ ಆರಂಭವಾದ ಪೈಪೋಟಿ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಗೆಲುವು ಬಹುತೇಕ ಗ್ಯಾರಂಟಿ ಆಗಿದೆ. ಈ ನಡುವೆ ಪ್ರತಾಪ ಚಂದ್ರ ಶೆಟ್ಟಿ ನಿನ್ನೆ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಮೇಲ್ಮನೆ ಕಲಾಪ 2 ದಿನ ಮುಂದೂಡಿಕೆ. ತಮ್ಮ ವಿರುದ್ಧ ಬಿಜೆಪಿ ಜೆಡಿಎಸ್ ಸದಸ್ಯರು ಮಂಡಿಸಿದ್ದ ಅವಿಶ್ವಾಸ ನಿರ್ಣಯಕ್ಕೆ ಕಡೆಗೂ ಸಭಾಪತಿ ಪ್ರತಾಪ ಚಂದ್ರ ಶೆಟ್ಟಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ತೀರ್ಮಾನವನ್ನು ಬುಧವಾರ ರಾತ್ರಿಯೇ ಕೈಗೊಂಡಿದ್ರು. ಶೆಟ್ಟರು ರಾಜೀನಾಮೆ ನೀಡುವುದು ಗುರುವಾರವೋ ಅಥವಾ ಶುಕ್ರವಾರವೋ ಎನ್ನುವುದರ ಬಗ್ಗೆ ನಿಖರತೆ ಇರಲಿಲ್ಲ. ಆದರೆ ನಿನ್ನೆ ಸಂಜೆ ಕಲಾಪ ಮುಗಿಯುವ ಮುನ್ನ ಸ್ವಯಂ ಪ್ರೇರಿತರಾಗಿ ಹೇಳಿಕೆ ನೀಡಿದ ಶೆಟ್ಟರು, ಸದನದ ಬಲಾಬಲ ಬದಲಾಗಿರುವುದು ನನ್ನ ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಚರ್ಚೆಗೆ ಆಸ್ಪದ ಕೊಡದೆ ಸಭಾಪತಿ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡುವುದಾಗಿ ತಿಳಿಸಿದ್ರು. ಇನ್ನು ಸದನದ ನಿಯಮದಂತೆ ಉಪಸಭಾಪತಿ ಕಲಾಪ ಮುಗಿದ ಬಳಿಕ ರಾಜೀನಾಮೆ ಸಲ್ಲಿಸುತ್ತೇನೆ ಅಂತ ಭಾವುಕರಾಗಿ ವಿದಾಯದ ಭಾಷಣ ಮಾಡಿದ್ರು. ಸದನದ ಬಲಾಬಲಗಳು ಬದಲಾಗಿರುವುದು ನನ್ನ ಗಮನಕ್ಕೆ ಬಂದಿದೆ. ತಾಂತ್ರಿಕವಾಗಿ ಬಹುಮತ ಸಾಬೀತು ಮಾಡೋದಕ್ಕೆ ನನಗೆ ಮುಂದಿನ ಅಧಿವೇಶನ ತನಕೂ ಅವಕಾಶ ಇದೆ. ಆದರೆ ನನ್ನ ಬದುಕಿನ ನೈತಿಕತೆ ಅಪಾರವಾದ ಬೆಲೆ ಕೊಡುತ್ತಾ ಬಂದವನು ನಾನು. ಈ ಹಿನ್ನೆಲೆಯಲ್ಲಿ ಅನಾವಶ್ಯಕವಾದ ಚರ್ಚೆಗೆ ಆಸ್ಪದ ಕೊಡದೆ ಸಭಾಪತಿ ಸ್ಥಾನಕ್ಕೆ ನಾನು ನನ್ನ ರಾಜೀನಾಮೆಯನ್ನು ಸದನದ ನಿಯಮದಂತೆ ಸನ್ಮಾನ್ಯ ಉಪಸಭಾಪತಿಗಳಿಗೆ ಕಲಾಪ ಮುಗಿದ ತಕ್ಷಣ ಸಲ್ಲಿಸುತ್ತಿದ್ದೇನೆ ಮತ್ತು ಪೀಠ ತ್ಯಾಗ ಮಾಡುತ್ತಿದ್ದೇನೆ. ಅಂದ ಹಾಗೆ ಸದ್ಯ ಸಭಾಪತಿ ರಾಜೀನಾಮೆ ಸಲ್ಲಿಕೆ ಮಾಡಿದ್ರೂ ನೂತನ ಸಭಾಪತಿಯ ಆಯ್ಕೆ ಇಂದೇ ಆಗಲ್ಲ. ಇದಕ್ಕೆ ಅಂತ ನಿಯಮಾವಳಿ ಇದೆ. ಸಭಾಪತಿಯ ರಾಜೀನಾಮೆಯನ್ನ ಉಪಸಭಾಪತಿ ಅಂಗೀಕರಿಸಬೇಕು. ನಂತರ ಪರಿಷತ್ ಕಾರ್ಯದರ್ಶಿಗೆ ಕಳುಹಿಸುತ್ತಾರೆ. ಅಂಗೀಕಾರ ಪತ್ರವನ್ನ ರಾಜ್ಯಪಾಲರಿಗೆ ಕಾರ್ಯದರ್ಶಿ ರವಾನಿಸಿ ಬಳಿಕ ರಾಜ್ಯಪಾಲರ ಸೂಚನೆ ಮೇರೆಗೆ ಸಭಾಪತಿ ಚುನಾವಣೆಗೆ ಉಪಸಭಾಪತಿ ದಿನಾಂಕ ನಿಗದಿ ಮಾಡುತ್ತಾರೆ. ಈ ಹಿನ್ನೆಲೆಯಲ್ಲಿ ಸೋಮವಾರ ಚುನಾವಣೆಗೆ ಅಧಿಸೂಚನೆ ಹೊರಡಿಸಿ ಮಂಗಳವಾರ ಸಭಾಪತಿ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಳಿಸುವುದು ಬಿಜೆಪಿ ಹಾಗೂ ಜೆಡಿಎಸ್ ಲೆಕ್ಕಾಚಾರ. ಆದರೆ ಈ ಹಿಂದೆ ನಿಗದಿಯಾಗಿದ್ದಂತೆ ನಾಳೆನೆ ವಿಧಾನಮಂಡಲ ಕಲಾಪ ಅಂತ್ಯಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಉಪಸಭಾಪತಿ ಇಂದು ಪರಿಷತ್ ಕಲಾಪ ಸಲಹಾ ಸಮಿತಿಯ ಸಭೆ ಕರೆದು 2 ದಿನಗಳ ಕಾಲ ಅಧಿವೇಶನ ಮುಂದೂಡುವ ನಿರ್ಣಯ ಕೈಗೊಳ್ಳಲಿದ್ದಾರೆ ಎನ್ನಲಾಗ್ತಾ ಇದೆ. ಉಪಸಭಾಪತಿಗಳು ಸರ್ಕಾರದ ಮನವಿ ಏನಿದೆ 2 ದಿನ ಎಕ್ಸ್ಟೆಂಡ್ ಮಾಡಬೇಕು, ಅದನ್ನು ಗೌರವಿಸ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀರಿ. 2 ದಿನ ಎಕ್ಸ್ಟೆಂಡ್ ಆಗ್ತೈತೆ, ಸಭಾಪತಿಗಳ ತೀರ್ಮಾನದ ಮೇಲೆಗೆ ಎಕ್ಸ್ಟೆಂಡ್ ಆಗ್ತೈತೆ. ಅದು ಅದರಲ್ಲಿ ಚುನಾವಣೆ ಘೋಷಣೆಯಾಗಿ ಹೊಸ ನೂತನವಾದಂಥ ಸಭಾಪತಿಗಳು ವಿಧಾನ ಪರಿಷತ್ಗೆ ಮಂಗಳವಾರ ಬುಧವಾರದ ಒಳಗಡೆ ಆಯ್ಕೆ ಆಗ್ತದೆ. ಒಟ್ಟಿನಲ್ಲಿ ಈಗಾಗಲೇ ಸಭಾಪತಿ ಸ್ಥಾನಕ್ಕೆ ಜೆಡಿಎಸ್ ಹಿರಿಯ ನಾಯಕ ಬಸವರಾಜ ಹೊರಟ್ಟಿ ಅವರನ್ನ ಬಿಜೆಪಿ ಒಪ್ಪಿದ್ದರೂ ಇಂದು ಅಧಿಕೃತವಾಗಿ ಸಂಪುಟ ಸಭೆ ನಡೆಸಿ ಹೆಸರು ಘೋಷಿಸುವುದಕ್ಕೆ ನಿರ್ಧರಿಸಿದೆ. ಸಭಾಪತಿ ಪಟ್ಟಾಭಿಷೇಕಕ್ಕಾಗಿ ಮೇಲ್ಮನೆ ಕಲಾಪವನ್ನ ಸೋಮವಾರ ಮಂಗಳವಾರ 2 ದಿನ ಮುಂದೆ ಹಾಕೋದಕ್ಕೆ ಪರಿಷತ್ ಸಚಿವಾಲಯ ಸಜ್ಜಾಗಿದೆ. ನಾವಿನಾಯ್, ಟಿವಿ 9, ಬೆಂಗಳೂರು.